ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈಗ ಸಂಡೇ ಆಲ್ರೆಡಿ ಎದ್ದಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್, ಮನೆ ಕ್ಲೀನ್ ಎಲ್ಲ ಮಾಡಬೇಕು. ಆಮೇಲೆ ಎಲ್ಲುವ ಔಟಿಂಗ್ ಹೋಗ್ತೀವಿ, ಎಲ್ಲ ತೋರಿಸ್ತೀನಿ ನಿಮಗೆ. ನೀವು ನೋಡ್ತಾ ಇರಿ. ನನ್ನ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮ್ಮ ಸಂಡೇ ಎಲ್ಲ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನಮ್ಮನೆಯೆಲ್ಲ ಹೀಗಿದೆ. ಇವಾಗೆಲ್ಲ ಕ್ಲೀನ್ ಮಾಡಬೇಕು. ನಾನು ಕ್ಲೀನ್ ಮಾಡಿದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಇನ್ನು ಆಲ್ರೆಡಿ 10 ಆಗಿದೆ, ಏನೂ ಮಾಡಿಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ನೀವು ನನ್ನ ಜೊತೆನೇ ಇರಿ. ಇಲ್ಲಿಷ್ಟು ಪಾತ್ರೆ ಇದೆ ತೊಳೆಯಕ್ಕೆ, ತೊಳಿತೀನಿ ಈಗ. ಪಾತ್ರೆ ಎಲ್ಲ ತೊಳೆದಾಯ್ತು. ಈಗ ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಆಲೂನ ಕುದಿಯಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಮೇಲೆ. ಇವಾಗ ಕಸ ಅಂದು ದೋಸೆ ಆಲೂಗಡ್ಡೆ ಪಲ್ಯ ಮಾಡೋದಷ್ಟೇ. ಸಂಡೇ ಇದ್ರೆ ಅದು ಫುಲ್ ಲೇಜಿನೆಸ್ ಹಾಗೆ ಬಂದ್ಬಿಡುತ್ತೆ. ಯಾಕಂದ್ರೆ ವೀಕ್ ಡೇಸ್ ಅಲ್ಲಿ ಬೇಗ ಬೇಗ ಎದ್ದು ಬೇಗ ತಿಂಡಿ ಮಾಡಿ ಆಫೀಸ್ಗೆ ಹೋಗೋದಿರುತ್ತೆ. ನನ್ನ ಆಫೀಸ್ ಸ್ವಲ್ಪ ದೂರ ಇದೆ, ಸೊ ಬೇಗನೆ ಬಿಡ್ಬೇಕು ನನ್ನ ಮನೇನ. ಅವಾಗ ನನಗೆ ಸ್ವಲ್ಪ ಎದ್ದು ಬೇಗ ಎದ್ದೇಳ್ಬೇಕಾಗತ್ತೆ. ಟಿಫನ್ ಬಾಕ್ಸ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟಲ್ಲಿ ಸಾಕಾಗ್ಬಿಡುತ್ತೆ. ಸೊ ಸಂಡೇ ಬಂತು ಅಂತಂದ್ರೆ ಫುಲ್ ಲೇಜಿ. ಅವ ಲೇಟಾಗಿ ಎದ್ದು ಲೇಟಾಗಿ ತಿಂಡಿ, ಅವತ್ತು ಕರೆಕ್ಟ್ ಟೈಮ್ಗೆ ಯಾವುದು ಆಗಲ್ಲ. ನಿಮಗೆ ಗೊತ್ತು, ಸಂಡೇ ಅಂದ್ರೆ ಹೀಗೆ ಇರುತ್ತೆ ಯಾವಾಗ್ಲೂ. ಲೇಟಾಗಿ ಟಿಫನ್ ಆಯ್ತು, ಲೇಟಾಗಿ ಊಟ ಆಗುತ್ತೆ, ಯಾವುದು ಟೈಮ್ ಟು ಟೈಮ್ ಯಾವುದು ಬಂತು. ನಾನು ಟೂ ವಿಸಿಲ್ ಬಂದ್ರೆ ಆಯ್ತು. ದೋಸೆ ಹಂಚಿಟ್ಟಿದ್ದೀನಿ ಕಾಯಕ್ಕೆ. ಇದು ಸ್ವಲ್ಪ ಎಲೆಕ್ಟ್ರಿಕ್ ಸ್ಟವ್ ಆಗೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಕಾಯಕ್ಕೆ, ಅದಕ್ಕೆ ಸ್ವಲ್ಪ ಬೇಗನೆ ಇಟ್ಟಿದ್ದೀನಿ ಅದನ್ನ. ಈಗ ವೆಜಿಟೇಬಲ್ಸ್ ಕಟ್ ಮಾಡ್ಕೋತಾ ಇದ್ದೀನಿ ಪಲ್ಯಕ್ಕೆ. ಪಲ್ಯ ಮಾಡಿ ದೋಸೆ ಹಾಕ್ಬೇಕು. ಈಗ ಕುಕ್ಕರಲ್ಲಿನೂ ಆಗಿದೆ. ಬಿಸಿಲು ಆಲೂ ತುಂಬ ಮೆತ್ತಗೆ ಬೆಂದಿದೆ. ಸ್ಮ್ಯಾಶ್ ಮಾಡ್ಕೊಳ್ಳೋದು. ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಟಿಪ್, ಯಾರಿಗಾದ್ರೂ ದೋಸೆ ಹಂಚದಿ ದೋಸೆ ಹೇಳ್ತಾ ಇಲ್ಲ ಅಂತಂದ್ರೆ ಅದು ಯಾವಾಗ್ಲೂ ಅಷ್ಟೇ ಅರ್ಜೆಂಟಲ್ಲಿ ನಮ್ಗೆ ಹೇಳೋದೇ ಇಲ್ಲ ದೋಸೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ನೀರು ಹಾಕಿ, ಸಾರಿ ಆಯಿಲ್ ಹಾಕಿ, ಈ ತರ ಈರುಳ್ಳಿನ ಕೈಯಿಂದ ಅಂದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಸಿಡುತ್ತೆ. ಈ ತರ ಫೋಕಲ್ ಚುಚ್ಕೊಂಡು ಈ ತರ ಮಾಡಿದ್ರೆ ನಿಮ್ ದೋಸೆ ಹಾಳಾಗಲ್ಲ, ಬೇಗ ಚೆನ್ನಾಗಿ ಹೇಳುತ್ತೆ. ಇಲ್ಲದ್ರೆ ಎಣ್ಣೆ ಹಾಕಿ ಒಬ್ಬೊಬ್ರು ಟಿಶ್ಯೂ ಪೇಪರ್ ಇಂದನೂ ಒರೆಸ್ತಾರೆ, ಬಟ್ ನಾನಂತೂ ಇದನ್ನೇ ಫಾಲೋ ಮಾಡ್ತೀನಿ. ಅದು ಹಂಚಿ ಯಾಕೆ ಈ ಥರ ಆಗುತ್ತಂತಂದ್ರೆ ನಾವು ಚಪಾತಿನೂ ಎಲ್ಲನೂ ಇದರಲ್ಲೇ ಮಾಡ್ತಾ ಇರ್ತೀವಿ. ನಾನು ಇದರಲ್ಲೇ ಮಾಡ್ತೀನಿ, ಸೊ ನನಗೆ ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಟಿಫನ್ ಎಲ್ಲ ಮುಗೀತು, ಇವಾಗ ಕಾಫಿ ಮಾಡೋಣ ಅಂತ ಇದ್ದೀನಿ. ಹಾಲು ಕಾಯಿಸಕ್ಕಿಟ್ಟಿದ್ದೀನಿ. ಈ ಕಡೆ ಕಾಫಿ ಮಾಡೋಕ್ಕಿಟ್ಟಿದ್ದೀನಿ. ಇಲ್ಲಿ ನಾವು ಹಾಲು ಬಗ್ಗೆ ಹೇಳಬೇಕು ಅಂತಂತಂದ್ರೆ ಇಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಹಾಲೇ ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ಆದ್ರೆ ನಾವು ಅದನ್ನ ತಗೊಳಲ್ಲ. ನಾವು ನಮ್ಗೆ ಒಬ್ರು ಡೈರಿ ಫಾರ್ಮ್ ಇಂದ ತಂದು ಕೊಡ್ತಾರೆ ಮಿಲ್ಕ್. ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸ್ವಲ್ಪ ಜನ ಫ್ಯಾಮಿಲೀಸ್ ತಗೊಳ್ತಾರೆ ಅದನ್ನ, ಅದನ್ನೇ ನಾವು ತಗೊಳ್ತೀವಿ. ಅವ್ರ ಆಲ್ಟರ್ನೇಟಿವ್ ಡೇಸ್ 1 ಲೀಟರ್ ತಂದು ಕೊಡ್ತಾರೆ ನಮ್ಗೆ. ಸೊ ಅದು ನನ್ನ ಮೊಸರು ಎಪ್ಪನು ಅದನ್ನೇ ಹಾಕಿ ಮೊಸರು ಮಾಡ್ತೀನಿ. ಚೆನ್ನಾಗಿದೆ ಹಾಲು. ಇಲ್ಲಿ ಕಾಫಿ ಪೌಡರ್ ಹಾಕೊಡ್ತೀನಿ ಈ ಗ್ಲಾಸ್ ಅಲ್ಲಿ. ಇಲ್ಲಿ ಹಾಲು ಸಕ್ಕರೆ ಕಾಯಿಸಿಟ್ಟಿದ್ದೀನಿ ನಾನು, ಇವಾಗ ಇದನ್ನ ಹಾಕ್ತಾ ಇದ್ದೀನಿ. ನನಗೆ ಈ ಥರ ಕಾಫಿ ಮೇಲಿಂದ ಎತ್ತಾಕೋದು ತುಂಬ ಇಷ್ಟ ಆಗುತ್ತೆ. ಅದು ಹಿಂಗೆ ನೊರೆ ಬಂದರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಸ್ನಾನ ಆಯಿತು, ರೆಡಿನೂ ಆಗಾಯಿತು. ಇವಾಗ ನಾವು ಹೊರಗಡೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ತುಂಬ ದಿನದಿಂದ ಲ್ಯಾಪ್ಟಾಪ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ನಮಗೆ ಟೈಮ್ ಸರಿ ಹೋಗಿದ್ದಿಲ್ಲ, ಹೋಗಿ ನೋಡೋಕ್ಕೆ ಟೈಮ್ ಆಗಿದ್ದಿಲ್ಲ. ಪ್ರತಿ ವೀಕೆಂಡ್ ಏನೋ ಒಂದು ಹಿಂಗೆ ಆಗ್ತಾಯಿತ್ತು. ಸೊ ಈ ವೀಕೆಂಡ್ ಲ್ಯಾಪ್ಟಾಪ್ ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಮ್ಮ ಲ್ಯಾಪ್ಟಾಪ್ ತೊಗೊಳ್ಬೇಕು. ಇವತ್ತು ನಾವು ಹೋಗಿ ನೋಡ್ತೀವಿ, ನಮಗೆ ಕರೆಕ್ಟಾಗಿ ನಮ್ಮ ಸ್ಪೆಸಿಫಿಕೇಷನ್ಗೆ ರೀಚ್ ಆಯಿತು, ಹಾಗೆ ರೇಟ್ ನಮಗೆ ಸರಿ ಆಯಿತು ಅಂತಂದರೆ ನಾವು ಇವತ್ತು ತೊಗೊಳ್ತೀವಿ, ಇಲ್ಲ ಅಂತಂದರೆ ನೋಡ್ಕೊಂಡು ಬರ್ತೀವಿ.
ಇಲ್ಲಿ ನಮ್ದು ಆನ್ಲೈನ್ ಶಾಪಿಂಗ್ ಅಲ್ಲಿ ನೋಡಿದ್ವಿ ಲಜಾಡ ಅಲ್ಲಿ ನೋಡ್ಬೇಕು ಇಲ್ಲಿದು ಅಲ್ಲಿದು ರೇಟ್ ಎಲ್ಲ ಹೇಗಿದೆ ಅಂತ ಹೇಳಿ. ಇಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಗೆಲ್ಲ ಒಂದು ಮಾಲ್ ಫೇಮಸ್ ಇದೆ ಲೋಯೆಟ್ ಮಾಲ್ ಅಂತ, ಅಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ ತುಂಬಾ ಚೆನ್ನಾಗಿರುತ್ತೆ, ಅಲ್ಲಿ ಹೋಗಿ ನೋಡೋಣ ಅಂತ ಇದ್ದೀವಿ ಇವತ್ತು. ನಾವು ನಮ್ಮನೆಯಿಂದ ಲೋಯೆಟ್ ಮಾಲ್ ಹೋಗ್ಬೇಕಾದ್ರೆ ನಮ್ಗೆ ಮೊನೊರೈಲ್ ಮೂಲಕ ಹೋಗ್ಬೇಕು. ಆ ಮೊನೊರೈಲ್ ನ ನಿಮ್ಗೆ ತೋರಿಸ್ತೀನಿ ಇವತ್ತು ಹೇಗಿದೆ ಅಂತ ಹೇಳಿ. ನಾವು ಇವತ್ತು ಮಾಲ್ ಹೋಗ್ತಾ ಇದೀವಿ, ನಮ್ಮ ಜೊತೆ ನೀವೆಲ್ಲರೂ ಇರ್ತೀರಾ. ಇನ್ನು ರೆಡಿ ಆಯ್ತು, ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ, ಅವ್ರು ರೆಡಿ ಆಗಿದ ತಕ್ಷಣ ಇನ್ನು ಹೊರಡೋದೆ. ನನ್ನ ವಿಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮರಿಬೇಡಿ. ಇನ್ನು ನನಗೆ ಬಿಗ್ನಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ ಸ್ಟಾರ್ಟಿಂಗಲ್ಲಿ, ನಿಮಗೆ ಗೊತ್ತು ಎಲ್ಲರಿಗೂ ಆ ಥರ ಆಗುತ್ತೆ. ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡೋಕ್ಕಂತಾನೆ. ನನಗೆ ಡೇ ಬೈ ಡೇ ಹಾಕಬೇಕು ಅಂತ ನನಗೂ ತುಂಬ ಇಷ್ಟ ಇದೆ. ಬಟ್ ನನಗೆ ಆಫೀಸ್ ಇದು ಎಲ್ಲ ಸ್ವಲ್ಪ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಬಟ್ ಆದರೂ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಟ್ರಾವೆಲಿಂಗ್ ವ್ಲಾಗ್ ಜಾಸ್ತಿ ಆಗಿದೆ. ನಾನು ಮುಂದಿನ ವೀಡಿಯೋಸಲ್ಲಿ ನಿಮ್ಗೆ ಎಲ್ಲರಿಗೂ ಟಿಪ್ಸ್ ಎಲ್ಲನೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ತುಂಬ ಒಳ್ಳೊಳ್ಳೆ ವಿಡಿಯೋನು ಮಾಡ್ತೀನಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ. ನನ್ನ ಹಸ್ಬೆಂಡ್ ಕಿವಿ ಫ್ರೂಟ್ ಎನರ್ಜಿ ಬೂಸ್ಟರ್ ಅಂತೇಳಿ ಕೊಟ್ಟಿದ್ದಾರೆ, ತಿಂತಾ ಇದ್ದೀನಿ. ನಿಮ್ಗೆ ಏನಾದರೂ ಕಿವಿ ಫ್ರೂಟ್ ನಿಮ್ಮ ಊರುಗಳಲ್ಲಿ ಸಿಕ್ಕರೆ ದಯವಿಟ್ಟು ತಿನ್ನಿ. ಈ ಫ್ರೂಟಲ್ಲಿ ನಮಗೆ ವೈಟ್ ಪ್ಲೇಟ್ಲೆಟ್ಸ್ ಎಲ್ಲ ಜಾಸ್ತಿ ಮಾಡೋ ಅಂಶ ಇದರಲ್ಲಿ ಈ ಫ್ರೂಟಲ್ಲಿ ಇದೆ. ಈ ಫ್ರೂಟ್ ತುಂಬ ಒಳ್ಳೇದು, ಕಿವಿ ಫ್ರೂಟ್ ತಿನ್ನಿ. ಕಿವಿ ಫ್ರೂಟ್ ನೋಡೋಕ್ಕೆ ಸ್ವಲ್ಪ ಸಪೋಟ ತರಾನೇ ಇರುತ್ತೆ, ಆದರೆ ಇದು ಕಿವಿ ಫ್ರೂಟು. ಇದನ್ನು ಹೇಗೆ ತಿನ್ನೋದಂತಂದರೆ ಕಟ್ ಮಾಡಿ ಇದರ ಸ್ಪೂನಲ್ಲಿ ತಿನ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಸುಮ್ಮನೆ ಹೇಳ್ತಿದ್ದೀನಿ. ನಮಗೆ ಈಗ ಮಾಲ್ಗೆ ಹೋಗೋಕ್ಕೆ ಕೆ ಎಲ್ ಸೆಂಟ್ರಲ್ಗೆ ಬಂದಾಯಿತು. ನೀವು ಯಾರಾದರೂ ಕೆ ಎಲ್ ಸೆಂಟ್ರಲ್ ಹೇಗಿದೆ, ಲಿಟಲ್ ಇಂಡಿಯಾ ಹೇಗಿದೆ ಅಂತೇಳಿ ನೋಡಬೇಕಾದ್ರೆ ನನ್ನ ವಿಡಿಯೋದ ಲಿಂಕ್ ಹಾಕ್ತೀನಿ, ನೀವು ಅದನ್ನು ನೋಡ್ಬೋದು. ನಾನು ಇವಾಗ ಮೊನೊರೈಲ್ ಸ್ಟೇಷನಲ್ಲಿ ಇದ್ದೀನಿ. ಮೊನೊರೈಲ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಮಾಲ್ಗೆ ಹೋಗ್ಬೇಕಾದ್ರೆ ನಾವು ಮೊನೊರೈಲ್ಗೆ ಹೋಗಬೇಕು. ಆ ಮೊನೊರೈಲ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇದೊಂದು ತುಂಬ ಚಿಕ್ಕ ಟ್ರೈನ್, ಎರಡೇ ಬೋಗಿ ಇರುತ್ತೆ. ಆದರೆ ಇದು ಬಂದಾಯಿತು, ಹೋಗ್ತಾ ಇದ್ದೀವಿ ಬನ್ನಿ. ನಾವು ಟ್ರೈನಲ್ಲಿ ನೋಡಿದ್ವಿ ತುಂಬಾ ಜನ ಬಂದ್ರು. ಯಾಕೆ ತುಂಬಾ ಜನ ಬಂದ್ರು ಅಂತಂದ್ರೆ ಇಲ್ಲಿ ನಮ್ಗೆ ತುಂಬಾ ಮಾಲ್ಸ್ ಇದಾವೆ ಶಾಪಿಂಗ್ ಎಲ್ಲ ಮಾಡಕ್ಕೆ. ಗರ್ಲ್ಸ್ ಶಾಪಿಂಗ್ ಮಾಡೋಕ್ಕಂತಾನೆ ಟೈಮ್ ಸ್ಕ್ವೇರ್ ಅಂತ ಒಂದು ಇನ್ನೊಂದು ಮಾಲ್ ಇದೆ, ಅಲ್ಲಿ ತುಂಬ ಗರ್ಲ್ಸ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ತುಂಬ ಜನ ಇದ್ರು, ತುಂಬ ಜನ ಇಲ್ಲೇ ಇಳ್ಕೊಂಡ್ರು. ಆ್ಯಕ್ಚುಲಿ ಈ ಕಡೆ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಲೋಯೆಟ್ ಮಾಲ್ ಇದ್ದರೆ ಈ ಕಡೆ ಒಂದು ಟೈಮ್ ಸ್ಕ್ವೇರ್ ಮಾಲ್ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ಇದು ಟೈಮ್ ಸ್ಕ್ವೇರ್ ಮಾಲ್. ಲೋಯೆಟ್ ಮಾಲ್ದು ವಿಶೇಷತೆ ಏನಂತಂದರೆ ನಮಗೆ ಎಲ್ಲ ಬ್ರ್ಯಾಂಡ್ಸ್ ಎಲೆಕ್ಟ್ರಾನಿಕ್ ಗೂಡ್ಸ್ ಸಿಗುತ್ತೆ. ಇಲ್ಲಿ ಲೋಕಲ್ ಮಾಲಿಂದ ಹಿಡಿದು ತುಂಬ ಬ್ರ್ಯಾಂಡೆಡ್ ಆಗಿರುವಂಥ ಎಲ್ಲದರದ್ದು ನಮ್ಗೆ ಎಲ್ಲ ಬ್ರ್ಯಾಂಡ್ ಸಿಗುತ್ತೆ. ಚೈನಾ ಮಾಡಲ್ ಇನ್ನು ಎಲ್ಲ ಕುಕ್ಕಿದ್ದು ಎಲ್ಲ ಥರದ್ದು ನಮ್ಗೆ ಇಲ್ಲಿ ಸಿಗುತ್ತೆ. ಬನ್ನಿ ನನ್ನ ಜೊತೆ, ಇವತ್ತು ಇಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ.
ಮಾತಾಡ್ಬೋದು. ಇಲ್ಲಿ ಒಂದು 4-5 ಫ್ಲೋರ್ಸ್ ಇದೆ. ಇಲ್ಲಿ ಎಲ್ಲ ಥರದ್ದು ನಮಗೆ ಎಲೆಕ್ಟ್ರಾನಿಕ್ ಗೂಡ್ಸ್ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ ನಮಗೆ. ನೋಡಿದ್ವಿ ಎಲ್ಲ ಬ್ರ್ಯಾಂಡ್ ಶಾಪ್ಗಳು ಹೋಗಿ ನೋಡಿದ್ವಿ, ಫುಲ್ ಕನ್ಫ್ಯೂಷನ್ ಆಗ್ತಿದೆ. ಮಧ್ಯಾಹ್ನನೂ ಏನು ತಿಂದಿದ್ದಿಲ್ಲ, ಸೊ ಹಶ್ವ ಆಗ್ತಿದೆ. ಅದಕ್ಕೆ ಬಂದು ಫಸ್ಟು ತಿಂದು ಆಮೇಲೆ ಹೋಗಿ ಇನ್ನೊಂದ್ಸತಿ ಫೈನಲೈಸ್ ಮಾಡೋಣ ಅಂತ. ಇಲ್ಲೇ ನಮಗೆ ರೆಸ್ಟೋರೆಂಟ್ ಇದೆ, ಹೋಗ್ತಾ ಇದ್ದೀನಿ. ಫುಲ್ ಕನ್ಫ್ಯೂಷನ್, ಯಾವ್ದು ತೊಗೊಳ್ಬೇಕು ಯಾವ್ದು ಬಿಡಬೇಕು ಅಂತ. ತಿಂದಿದ್ದಾಯ್ತು, ಈಗ ಮತ್ತೆ ಹೋಗ್ತಾ ಇದ್ದೀವಿ ಅಲ್ಲೇ ಮಾಲ್ ಕಡೆ. ಈಗ ಸ್ವಲ್ಪ ದಿನ ಮುಂದೆ ಡಿಸ್ಕಸ್ ಎಲ್ಲ ಮಾಡಿದ್ವಿ ಯಾವ್ದು ತೊಗೊಳ್ಬೇಕು ಅಂತ ಹೇಳಿ, ತುಂಬ ಕನ್ಫ್ಯೂಷನ್ ಇತ್ತು. ಈಗ ಫಿಲ್ಟರ್ ಮಾಡಿ ಒಂದು 3 ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಕೊನೆಗೂ. ಈಗ ಅದರಲ್ಲೂ ಒಂದು ಸೆಲೆಕ್ಟ್ ಮಾಡಬೇಕು, ಇವಾಗ ಹೋಗಿ ಸೆಲೆಕ್ಟ್ ಮಾಡಿ ತೊಗೊಂಡ್ಬಿಟ್ಟು ಹೋಗ್ತೀವಿ. ಇವತ್ತು ತೊಗೊಳ್ಬೇಕಂತ ಅಂದ್ಕೊಂಡಿದ್ವಿ, ಫೈನಲ್ ಇವತ್ತು ತೊಗೊಂಡೇ ತೊಗೊಳ್ತೀವಿ. ನಾವು ಫೈನಲಿ ಲ್ಯಾಪ್ಟಾಪ್ ತೊಗೊಂಡ್ವಿ ಲೆನೋವೋ, ಅದು ಇವಾಗೆಲ್ಲ ಇನ್ಸ್ಟಾಲೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಹಂಗೆ ನಾವು ಒಂದು ರೌಂಡ್ ಹಾಕೋಣ ಅಂತ ಬಂದ್ವಿ ಅದೆಲ್ಲ ಮಾಡೋಷ್ಟರಲ್ಲಿ. ನಾನು ಹಿಂದೆ ನಿಮಗೆ ಕಾಣ್ತಾ ಇದೆಯಲ್ಲ ಓಪನ್ ಬಸ್, ಇದು ಸಿಟಿ ಟೂರ್ಗೆ. ಫೈನಲಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಐಸ್ ಕ್ರೀಮ್ ತಗೊಂಡೆ. ಈಗ ತಿನ್ಬೇಕು ಓರಿಯೋ ಮೆಕ್ಯೂರಿ. ಇದು ಫೈನಲಿ ಇವತ್ತು ಲ್ಯಾಪ್ಟಾಪ್ ತೊಗೊಂಡ್ವಿ, ಲೆನೋವಾ ತೊಗೊಂಡ್ವಿ ಕೊನೆಗೂ. ಇವಾಗೆಲ್ಲ ಶಾಪಿಂಗ್, ಇವಾಗೆಲ್ಲ ಇನ್ಸ್ಟಾಲೇಷನ್ ವರ್ಕ್ ಎಲ್ಲ ಮುಗೀತು, ಇವಾಗ ಆಗಲೇ ಟೈಮ್ ಆಗಿದೆ. ಇವಾಗಿನ್ನ ಎಲ್ಲಿ ಹೋಗಲ್ಲ, ಮನೆಗೆ ಹೋಗೋದು. ಈಗ ಗ್ರ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ, ಮಾಡಿದ ತಕ್ಷಣ ಮನೆಗೆ ಹೋಗ್ತೀವಿ. ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ಲೇಟ್ ಆಗಿಬಿಡುತ್ತೆ ನಾವು ಹೋಗಿ ಹೋಗೋಷ್ಟರಲ್ಲಿ. ಸೊ ಮನೆಗೆ ಹೋಗಿ ಏನಾದರೂ ಸಣ್ಣ ಸ್ವಲ್ಪ ಆಗಿ ಮಾಡ್ಕೊಂಡು ತಿನ್ನೋದಷ್ಟೇ. ಇವಾಗ ಬಂದಾಯ್ತು, ಏನಾದರೂ ಅಡುಗೆ ಮಾಡಬೇಕು ಮನೆಗೆ ಹೋಗಿ. ಏನು ಮಾಡೋದು ನೋಡಬೇಕು, ಈಸಿಯಾಗಿರೋ ಒಂದು ಏನಾದರೂ ಮಾಡ್ಕೊಂಡು ತಿನ್ನಬೇಕು. ನಾಳೆ ಮಂಡೆ ಮತ್ತೆ ಸ್ಟಾರ್ಟ್. ಇನ್ನು ಸಿಂಪಲಾಗಿ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಸಿಂಪಲ್ ವೆಜಿಟೇಬಲ್ ಬಾತ್ ಮಾಡ್ತಾ ಇದ್ದೀನಿ. ಆಗಲೇ ಇಟ್ಟಿದ್ದೀನಿ, ಇನ್ನೇನು ತಿಂದು ಮಲ್ಕೊಳ್ಳೋದೆ. ಆಗಲೇ ಸಂಡೇ ಎಂಡ್ ಆಯಿತು, ಇನ್ನು ನಾಳೆ ಆಫೀಸ್ಗೆ ಬಟ್ಟೆ ಎಲ್ಲ ಐರನ್ ಮಾಡ್ಕೊಳ್ಬೇಕು. ನಾಳೆ ಅಂದರೆ ಟಿಫನ್ಗೆ ಬಾಕ್ಸ್ಗೆ ಎಲ್ಲ ಏನು ಮಾಡಬೇಕು ನೋಡ್ಕೋಬೇಕು ಇನ್ನು ಅದಕ್ಕೆ. ಸೊ ಇವತ್ತಿನ ಈ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಎಲ್ಲಿ ಹೋದರೂ ಅಲ್ಲಿ ಕರ್ಕೊಂಡು ಹೋಗಿದ್ದೆ ನಿಮ್ಮೆಲ್ಲರಿಗೂ. ನನ್ನ ಸಂಡೇ ಈ ಥರ ಇತ್ತು, ನಾನು ಫೈನಲಿ ಲ್ಯಾಪ್ಟಾಪ್ನ ತೊಗೊಂಡ್ವಿ. ನನ್ನ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ ಕ್ಲಿಕ್ ಮಾಡಿ.